ಐದು ಪಂಚರತ್ನ ಕಾರ್ಯಕ್ರಮಗಳು ಐದು ಯೋಜನೆಗಳು ಇವತ್ತು ಮಹತ್ವಾಕಾಂಕ್ಷಿ ಯೋಜನೆಗಳು ರಾಜ್ಯದಲ್ಲಿ ಇರತಕ್ಕಂತ ರೈತರುಗಳಿರಬಹುದು ಯುವ ಸಮುದಾಯಕ್ಕೆ ಇರಬಹುದು ದಲಿತರಿಗೆ ಇರಬಹುದು ಶೋಷಿತರಿಗೆ ಇರಬಹುದು ನೊಂದಿರತಕ್ಕಂತ ವರ್ಗಕ್ಕೆ ಇರಬಹುದು ಅದರಲ್ಲೂ ವಿಶೇಷವಾಗಿ ತಾಯಂದಿರುಗಳಿಗೆ ಈಗಾಗಲೇ ನಾವು ಒಂದು ಮಾತನ್ನ ಕೊಟ್ಟಿದ್ವಿ 2018 ರಲ್ಲಿ ಯಾತ ಕೋಸ್ಕರ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು ಕಾರಣ 2013 ಹಾಗೂ 18 ರಲ್ಲಿ ಅತಿ ಹೆಚ್ಚು ರೈತರುಗಳು ತಾವು ಬೆಳೆದಂತ ಬೆಳೆಗೆ ಸರಿಯಾದಂತ ನಿಗದಿಯಾದಂತ ಸ್ಥಿರವಾದಂತ ಬೆಲೆಗಳು ಸಿಗದೇ ಇರತಕ್ಕಂತ ಹಿನ್ನೆಲೆಯಲ್ಲಿ ಬಹಳ ಜನ ರೈತ ಸಮುದಾಯದ ತಂದೆ ತಾಯಂದಿರುಗಳು ಅವತ್ತು ಆತ್ಮಹತ್ಯೆ ಮಾಡ್ಕೊಳ್ಳತಕ್ಕಂತ ಪರಿಸ್ಥಿತಿಗಳು ರಾಜ್ಯದಲ್ಲಿ ಉದ್ಭವ ಆಯಿತು ಕುಮಾರಣ್ಣ ಅವರ ಸರ್ಕಾರ ಅವತ್ತು ರಾಜ್ಯದಲ್ಲಿ ಇರಲಿಲ್ಲ ಕುಮಾರಣ್ಣ ಅವರಿಗೆ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ ಆದರೆ ಕುಮಾರಣ್ಣ ಅವರು ಅನೇಕ ರೈತ ಕುಟುಂಬದ ಮನೆಗಳಿಗೆ ತೆರಳಿ ಸಾತ್ವನವನ್ನ ಹೇಳಿದಷ್ಟೇ ಅಲ್ಲದಿರ ಆರ್ಥಿಕವಾಗಿ ನೆರವನ್ನ ನೀಡಿ ಅಂದು ಕುಮಾರಣ್ಣ ಅವರು ದೃಢವಾದಂತ ಸಂಕಲ್ಪವನ್ನ ತೊಟ್ಟರೆ 2018 ರಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತನ್ನ ಕೊಟ್ಟರು ಕನ್ನಡಿಗರು ಈ ಬಾರಿ 113 ಸ್ಥಾನವನ್ನ ಜಾತ್ಯತೀತ ಜನತಾದಳ ಪಕ್ಷದ ಪರವಾಗಿ ಬೆಂಬಲವನ್ನ ಸೂಚಿಸಿದಲ್ಲಿ ಸಂಪೂರ್ಣವಾಗಿ ಒಮ್ಮೆ ರೈತರ ಸಾಲವನ್ನ ಮನ್ನಾ ಮಾಡೇ ತೀರ್ತೀನಿ ಅಂತಕಂತ ಮಾತು ಹೇಳಿದ್ರು ಆದ್ರೆ ನಮಗೆ ಬಂದಂತದ್ದು ಒಂದು ನಿಮಿಷ ಅಣ್ಣ ನಮಗೆ ಬಂದಂತದ್ದು ಕೇವಲ 39 ಸ್ಥಾನಗಳು ಬಹಳ ಸ್ವಲ್ಪವಾಗಿ ಕುಮಾರಣ್ಣ ಅವರು ಕೊಟ್ಟಂತ ಮಾತನ್ನ ವಾಪಸ್ ತಗೊಳ್ಳಬಹುದಾಗಿತ್ತು ನಮಗೆ ಸಂಪೂರ್ಣ ಬಹುಮತ ಬರಲಿಲ್ಲ ಕಾಂಗ್ರೆಸ್ ಪಕ್ಷದ ಜೊತೆ ಒತ್ತಡದಿಂದ ಏನು ಸರ್ಕಾರವನ್ನ ಮಾಡಿದ್ರು ರಸ್ತೆ ಮಾಡಿದ್ರು ಯಾವತ್ತೂ ಕೂಡ ಕುಮಾರಣ್ಣ ಅವರು ಬಿಜೆಪಿ ಮನೆ ಬಾಗಲದಾಗಲಿ ಕಾಂಗ್ರೆಸ್ ಮನೆ ಬಾಗಲದಾಗಲಿ ಹೋದಂತವರಲ್ಲ ಒಂದ್ ಕಡೆ ಬಿಜೆಪಿ ಅವರು ಒಂದ್ ಕಡೆ ಕಾಂಗ್ರೆಸ್ಸಿಗರು ನಾವು ಸರ್ಕಾರ ಮಾಡ್ತೀವಿ ನಾವು ಸರ್ಕಾರ ಮಾಡ್ತೀವಿ 5 ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರಿ ದೈಮಾಡಿ ನಿಮ್ಮ ಕಾರ್ಯಕ್ರಮಗಳು ಏನಿದೆ ಎಲ್ಲದಕ್ಕೂ ನಾವು ಬೆಂಬಲ ಸೂಚಿಸ್ತೀವಿ ಅಂತಕಂತದ್ದು ಎರಡು ರಾಷ್ಟ್ರೀಯ ಪಕ್ಷಗಳು ಬಂದಂತದ್ದು ದೇವೇಗೌಡರ ಸಾಹೇಬರ ಮನೆಗೆ ಕುಮಾರಣ್ಣನ ಮನೆಗೆ ಯಾವತ್ತೂ ಕೂಡ ನಾವು ಯಾರ ಮನೆ ಬಾಗಲಿಗೂ ಹೋಗಲಿಲ್ಲ ಆದ್ರೆ ಅವತ್ತು ಏನು ಇವತ್ತು ಜಾತ್ಯತೀತದ ಬಗ್ಗೆ ಸೆಕ್ಯುಲರಿಸಂ ಬಗ್ಗೆ ಚರ್ಚೆ ಮಾಡ್ತೀವಿ ಜಾತ್ಯತೀತೆ ಉಳಿಬೇಕು ಅಂತಕಂತ ಒಂದು ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದ್ರು 14 ತಿಂಗಳಲ್ಲಿ ಒಂದು ಕಡೆ ವಿರೋಧ ಪಕ್ಷದ ನಾಯಕರು ಕೊಟ್ಟಂತ ಕಾರ್ಯಕ್ರಮಗಳು ಯೋಜನೆಗಳು ಮುಂದುವರಿಸಿದ್ರು ಪ್ರತಿನಿತ್ಯ ಕುಮಾರಣ್ಣನಿಗೆ ಮಾನಸಿಕವಾಗಿ ಕಿರುಕುಳ ಕೂಡ ಕೊಟ್ಟರು ಚಿತ್ರಹಿಂಸೆ ಕೊಟ್ಟರು ಇವತ್ತು ಬಿತ್ತು ಸರ್ಕಾರ ನಾಳೆ ಬಿತ್ತು ಸರ್ಕಾರ ಎಷ್ಟೇ ಒತ್ತಡಗಳಿದ್ರು ಕೂಡ ಕುಮಾರಣ್ಣ ಅವರು ರೈತ ಸಮುದಾಯದ ತಂದೆ ತಾಯಿಂದ ಪರವಾಗಿ ಕೊಟ್ಟಂತ ಮಾತನ್ನ ಚಾಚು ತಪ್ಪಿರ ಉಳಿಸಿಕೊಂಡಿರತಕ್ಕಂತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಂತ ಮಾತನ್ನ ಉಳಿಸಿಕೊಂಡಿರತಕ್ಕಂತ ನಿದರ್ಶನ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣ ಅವರು 26,000 ಕೋಟಿ ರೈತರ ಸಾಲವನ್ನ ಮನ್ನಾ ಮಾಡಿದಂತ ಕೀರ್ತಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಸಲ್ಲಬೇಕು ಬಹಳ ಜನ ಪ್ರಶ್ನೆ ಮಾಡಬಹುದು ಇವತ್ತು ಪಂಚರತ್ನ ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೀರಿ ಯಾವ ರೀತಿ ನೀವು ಕಾರ್ಯಕ್ರಮಗಳು ಕೊಡ್ತೀರಿ ಅಂತಕ್ಕಂಥದ್ದು ಕಾರಣ ಪ್ರತಿ ಕಾರ್ಯಕ್ರಮಕ್ಕೂ 25,000 ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ ಅಂದ್ರೆ ಸರಿ ಸುಮಾರು 1.5 ಲಕ್ಷ ಕೋಟಿ ಹಣವನ್ನು ಹೊಂದಿಸಬೇಕಾಗ್ತದೆ 5 ಪಂಚರತ್ನ ಕಾರ್ಯಕ್ರಮಗಳಿಗೆ ಕುಮಾರಣ್ಣ ಅವರು 5 ವರ್ಷ ತಗೊಳ್ಳಿಲ್ಲ ಸ್ವಾಮಿ ಕೇವಲ 14 ತಿಂಗಳು ಅವರು ಕೊಟ್ಟಂತ ಮಾತನ್ನು ಉಳಿಸಿಕೊಂಡ್ರು ಅದಕ್ಕೋಸ್ಕರನೇ ಇವತ್ತು ಕುಮಾರಣ್ಣ ಸವಾಲನ್ನ ಸ್ವೀಕಾರ ಮಾಡಿ ಇವತ್ತು ಸ್ವತಂತ್ರವಾಗಿ ಜಾತ್ಯತೀತ ಜನತಾದಳ ಪಕ್ಷವನ್ನ ಆಡಳಿತಕ್ಕೆ ತಗೊಂಡು ಬರುವ ಮೂಲಕ ರೈತರ ಪರವಾದಂತ ಸರ್ಕಾರವನ್ನ ಮತ್ತೊಮ್ಮೆ ಈ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತಕ್ಕಂಥದಕ್ಕೆ ಇವತ್ತು ಹಗಲು ರಾತ್ರಿ ಅಲ್ದಿರ ಅವರ ಆರೋಗ್ಯವನ್ನ ಕೂಡ ಲೆಕ್ಕಿಸಿದಿರ ಸನ್ಮಾನ್ಯ ಕುಮಾರಣ್ಣ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾತಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇದ್ದಾರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ 2.5 ಲಕ್ಷ ಕೋಟಿ ನಮ್ಮ ರಾಜ್ಯದ ಬಜೆಟ್ ತೆರಿಗೆ ಮೂಲಕವಾಗಿ ಕಡ್ತಾ ಇರ್ತಕ್ಕಂತ ಈ ಒಂದು ಹಣ ಕನ್ನಡಿಗರ ಒಂದು ಹಣ ಎಲ್ಲಿ ಹೋಗ್ತಾ ಇದೆ ಸ್ವಾಮಿ ಲೂಟಿ ಕೋರರ ಕೈಲಿ ಇವತ್ತು ಈ ಸರ್ಕಾರ ಸಿಕ್ಕಿರ್ತಕ್ಕಂಥದ್ದು 40% ದೇಶದ ಇತಿಹಾಸದಲ್ಲಿ ನಾಚಿಕೆ ಆಗಬೇಕು ಬಿಜೆಪಿ ನಾಯಕರುಗಳಿಗೆ ನಾಚಿಕೆ ಆಗಬೇಕು ಬಿಜೆಪಿ ಸರ್ಕಾರಕ್ಕೆ
ಇವತ್ತು ಜನಗಳ ಒಂದು ತೆರಿಗೆ ಹಣವನ್ನ ಈ ರೀತಿ ಲೂಟಿ ಮಾಡ್ತಾ ಇದ್ದೀರಲ್ಲ ನಿಜಕ್ಕೂ ಕೂಡ ನಿಮ್ಮ ಮನೆಗೆ ಒಳ್ಳೆದಾಗ್ತದ ಯೋಚನೆ ಮಾಡಬೇಕು ಇವತ್ತು ಎಷ್ಟು ಜನ ಬೀದಿನಲ್ಲಿ ನಿಂತಿದ್ದಾರೆ ಒಂದೊಂದು ಊಟಕ್ಕೆ ಇವತ್ತು ಎಷ್ಟು ಜನ ಪರದಾಡ್ತಾ ಇದ್ದಾರೆ ಎಷ್ಟು ಜನಕ್ಕೆ ಇವತ್ತು ರಾಜ್ಯದಲ್ಲಿ ನಿವೇಶನಗಳನ್ನು ಕಟ್ಟಿಸ್ಕೊಟ್ಟಿದ್ದೀರಿ ಹೇಳಿ ಬಿಜೆಪಿ ಸರ್ಕಾರದವರು ಎಷ್ಟು ಜನಕ್ಕೆ ನನ್ನ ಅಣ್ಣ ತಮ್ಮಂದರಿಗೆ ಅತ್ತಂಗಿಯರಿಗೆ ಉದ್ಯೋಗ ಸೃಷ್ಟಿ ಮಾಡಿದ್ದೀರಿ ಹೇಳಿ ಬಿಜೆಪಿ ಸರ್ಕಾರದವರು